ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಸ್ವದೇಶಿ ಮೇಳನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಹೋಗಿದ್ದು ಅರೌಂಡ್ 3 o'clock ಆಗಿತ್ತು. ಸೊ ಬನ್ನಿ ನೋಡೋಣ ಒಳಗಡೆ ಏನೇನಿದೆ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ, ತುಂಬ ಚೆನ್ನಾಗಿತ್ತು. ಸೊ ಕೆಲವೊಂದು ಪ್ರಾಡಕ್ಟ್ ಕೂಡ ತೊಗೊಂಡು ಬಂದ್ವಿ. ಸೊ ನೋಡೋಣ ಬನ್ನಿ ಏನೇನು ತೊಗೊಂಡು ಬಂದ್ವಿ ಮತ್ತು ಹೇಗಿತ್ತು ಅಲ್ಲಿ ಸ್ವದೇಶಿ ಮೇಳ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ. ಸೊ ಯಾರೆಲ್ಲ ಶಿವಮೊಗ್ಗದವರು ಹೋಗಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಲೆಟ್ಸ್ ಗೋ ಇನ್ ದ ವಿಡಿಯೋ. ಸೊ ಬ್ರೀಫಾಗಿ ಫಸ್ಟ್ ತೋರಿಸ್ಬಿಟ್ಟು ಹಾಗೆ ಫುಲ್ ಡೀಟೇಲಾಗಿ ಹೇಳೋಣ ಅಂತ ಹೇಳ್ಬಿಟ್ಟು ನಾನು ಫಾಸ್ಟ್ ಮೂಮೆಂಟಲ್ಲಿ ತೋರಿಸ್ತಾ ಇದ್ದೆ. ಮತ್ತು ಅಲ್ಲಿ ಪರ್ಲ್ ಕಲೆಕ್ಷನ್ಸ್ ಅಂತೂ ಸೊ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಸೊ ಯಾವ್ಯಾವ ಥರದ್ದು ಇತ್ತು, ನನ್ನ ಹತ್ರನೂ ಈ ಥರದ್ದು ಒಂದು ಪರ್ಲ್ ಕಲೆಕ್ಷನ್ಸ್ ಇದೆ. ಸೊ ಅದು ಯಾವುದು ಅಂತಲೂ ಕೂಡ ನಾನು ಒಂದು ಓಲ್ಡ್ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಸೊ ಅದನ್ನು ಯಾರಾದರೂ ನೋಡಿಲ್ಲ ಅಂದರೆ ವೀಡಿಯೋ ಇರುತ್ತೆ, ನೋಡ್ಬೋದು ನನ್ನ ಪರ್ಲ್ ಕಲೆಕ್ಷನ್ಸ್ ವೀಡಿಯೋ. ಸೊ ಬನ್ನಿ ಇವಾಗ ಹೋಗೋಣ. ನಾವು ಹೋಗ್ತಾ ಇರೋದು ಟೈಮಿಂಗ್ಸ್ ಬಂದು ಮಧ್ಯಾಹ್ನ. ಸೊ ಬೆಳಗ್ಗೆ ಸಂಜೆ ಹೋಗಬೇಕಿತ್ತು, ಚೆನ್ನಾಗಿರ್ತಿತ್ತು. ಬಟ್ ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಸಂಡೇ ಸೊ ತುಂಬ ರಶ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಬಿಸಿಲಲ್ಲಿ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ಹೋಗಿದ್ದು, ಬಟ್ ಒಳಗಡೆ ಎಲ್ಲ ಎಂಜಾಯ್ ಮಾಡಿದ್ವಿ. ಇಲ್ಲಿ ಫಸ್ಟ್ ಎಂಟ್ರೆನ್ಸಲ್ಲಿ ಈ ಥರದ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಫೋಟೋ ತಗೊಳ್ಳೋಕ್ಕೆ ಫೋಟೋ ಸ್ಟೇಷನ್ಗೆ ಅಂತಲೇ ಹೇಳಿ ಮಾಡಿದ್ದಾರೆ. ಮತ್ತು ದನ ಕರುಗಳಿಗೆಲ್ಲ ನಾವು ದುಡ್ಡು ಕೊಟ್ಟು ಇಷ್ಟು ಅಂತ ಹೇಳಿಬಿಟ್ಟು ಅದಕ್ಕೆ ಭೂಸ ಅದೆಲ್ಲ ಇರುತ್ತಲ್ಲ ಅದನ್ನು ಹಾಕ್ಬೋದು. ಇಲ್ಲಿ ಕಾಜುಗಳದ್ದು ಇದೆ. ಸೊ ಅದರದ್ದು ನಂಬರ್ ಇದೆ, ಮತ್ತು ರೇಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಜು ಬರುತ್ತೆ. ಸೊ ಅದರಲ್ಲಿ ಯಾವ್ಯಾವ ಥರದ ವೆರೈಟಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಸಾಲಾಗಿ ಇಟ್ಟಿದ್ರು ಅಲ್ಲಿ. ಹಾಗೆ ಅಲ್ಲಿ ಮುಂದೆ ಬಂದರೆ ಅಲ್ಲಿ ಆ್ಯಪಲ್ ಸೈಡ್ ವಿನಿಗರ್ ಇತ್ತು. ಸೊ ಅದು ಕ್ಯಾಶು ಅಂತೆ. ಸೊ ಅದನ್ನು ಬಿಸಿನೀರಿಗೆ ನಾವು ಆ್ಯಪಲ್ ಸೈಡ್ ವಿನಿಗರ್ ಥರ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು. ಸೊ ಅರೌಂಡ್ ಅದು 150 ಒಂದು ಬಾಟಲ್ ಅಂತ ಹೇಳಿದ್ರು ಅವರು, 1 liter ಅದು. ಸೊ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸೆಟ್ಸ್ ಇದೆ. ಸೊ ಅದು ಪಾಪುಗೆ ತುಂಬ ಇಷ್ಟ ಆಯಿತು, ನೋಡ್ತಾ ಇದ್ದ ಅದನ್ನೆಲ್ಲನೂ ಕೂಡ. ಸೊ ನೋಡ್ಬೋದು ಯಾವ ಥರ ಇಟ್ಟಿದ್ದಾರೆ ಅಂತ. ಸೊ ತುಂಬ ಚೆನ್ನಾಗಿ ಜೋಡಿಸಿ ಇಟ್ಟಿದ್ರು ನೀಟಾಗಿ. ಮತ್ತು ಅಲ್ಲಿಂದ ಹಾಗೆ ಮುಂದೆ ಬಂದರೆ ಫ್ಯಾನ್ಗಳು. ಸೊ ಕೃಷಿ ಮೇಳದಲ್ಲಿ ಯಾವ ಥರ ಇರುತ್ತೋ ಅದೇ ಥರನೇ ಸೇಮ್ ಇತ್ತು, ಬಟ್ ಕೆಲವೊಂದು ಡಿಫ್ರೆಂಟ್ ಆಗಿತ್ತು. ಇಲ್ಲಿ ಪರ್ಲ್ ನೋಡ್ಬೋದು ನೀವು. ಸೊ ಇದು ಹೈದರಾಬಾದ್ ಮುತ್ತಂತೆ ಎಲ್ಲನೂ ಕೂಡ, ಬಟ್ ಸಖತ್ ಕಾಸ್ಟ್ಲಿ ಹೇಳಿದ್ರು. ಇಷ್ಟು ಕಾಸ್ಟ್ಲಿ ಇದೆ ಅಂತ ನಂಗೆ ನಿಜ ಗೊತ್ತಿರಲಿಲ್ಲ. ಇದು ಅಲ್ಲಿ ಹೇಗಿದೆಯೋ ಗೊತ್ತಿಲ್ಲ. ಹೈದರಾಬಾದಲ್ಲಿ ಇವರು ಒಂದೊಂದು ಚಿಕ್ಕ ಚಿಕ್ಕ ಲೈನ್ಗೆ 4,000-5,000 ಹೇಳ್ತಾ ಇದ್ದಾರೆ. ಮತ್ತು ಬೇರೆ ಸ್ವಲ್ಪ ದೊಡ್ಡದಿರೋದೆಲ್ಲ 10,000-15,000, ಇದೆಲ್ಲ ದೊಡ್ಡದಿರೋದೆಲ್ಲ 4,000-8,000-10,000 ಹೇಳ್ತಾ ಇದ್ದಾರೆ ಅವರು. 20,000 ಮುತ್ತೆ ಹೇಳ್ತಾ ಇದ್ದಾರೆ. ಇಷ್ಟೊಂದು ಕಾಸ್ಟ್ಲಿನ ಗೊತ್ತಿಲ್ಲ ನನಗೆ, ಬಟ್ ಇಲ್ಲಿದ್ದರೂ ತೊಗೊಳೋದಕ್ಕಾಗೋದಿಲ್ಲ. ಇವರು ನೀಟಾಗಿ ಮಾತಾಡ್ತಾನೇ ಇಲ್ಲ, ರೆಸ್ಪಾಂದ್ ಮಾಡ್ತಾ ಇಲ್ಲ ಇವರು ಪರ್ಲ ಸೇಲ್ ಮಾಡ್ತಾ ಇರೋರು. ಸೊ ಹಾಗಾಗಿ ನಾನು ಜಸ್ಟ್ ನೋಡಿ ಬಂದೆ ಅಷ್ಟೇ. ಇಲ್ಲಾಂದರೆ ನಂಗೆ ಈ ಥರದ ಕಲೆಕ್ಷನ್ಸ್ ಇಷ್ಟ, ಸೊ ಯಾವುದಾದ್ರೂ ಶಾಪ್ ಮಾಡ್ಬೋದಿತ್ತು. ಬಟ್ ಅವರು ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾ ಇರಲಿಲ್ಲ. ಹಾಗೆ ಮುಂದೆ ಬಂದರೆ ಇಲ್ಲಿರೂ ಕೂಡ ತುಂಬ ಕ್ಯೂಟ್ ಕಲೆಕ್ಷನ್ಸ್ ಇತ್ತು. ಇವರು ಬೆಂಗಳೂರವರಂತೆ. ಸೊ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿದ್ದಾರೆ, ನೀವು ಬೆಂಗಳೂರಿಗೆ ಬಂದರೆ ಶಾಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಚೆನ್ನಾಗಿತ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಆಗಿತ್ತು ಅಂತಲೇ ಹೇಳ್ಬೋದು ಈ ಥರದ್ದೆಲ್ಲ ಐಟಮ್ಸ್. ಜಸ್ಟ್ ನಾವು ಏನು ತೊಗೊಳೋದಕ್ಕೆ ಅಂತ ನೋಡ್ತಾ ಇರಲಿಲ್ಲ. ಸೊ ಹಾಗೆ ನೋಡ್ತಾ ಬಂದ್ವಿ. ಇಲ್ಲೆಲ್ಲ ದೀಪಗಳದ್ದು ಕೂಡ ಚೆನ್ನಾಗಿತ್ತು. ನೀರು ಹಾಕಿ ಹೂಬೋದೊಂದು ವಿಶಿಲ್ ಇತ್ತು, ತುಂಬ ಕ್ಯೂಟಾಗಿತ್ತು. ಬಟ್ ಪಾಪ ಒಂದೇ ಸರಿಗೆ ಒಡೆದು ಹಾಕ್ತಾನೆ ಅಂತ ತೊಗೊಳ್ಳಿಲ್ಲ ಅದನ್ನು. ಹಾಗೆ ಜಸ್ಟ್ ನೋಡ್ತಾ ಇದ್ವಿ ಅಷ್ಟೇ. ದೀಪಗಳ ಕಲೆಕ್ಷನ್ಸ್ ತುಂಬ ಇತ್ತು. ಮತ್ತು ಹ್ಯಾಂಡ್ಮೇಡ್ ತೆಂಗಿನಕಾಯಿ ಚಿಪ್ಪಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸು, ಅದು ಕೂಡ ಡೆಕೋರೇಟಿವ್ ಐಟಮ್ಸ್ ಆಗಿ ಇಡ್ಬೋದು. ಮತ್ತು ಪಿಪಿ ಕೂಡ ನೀವು ನೋಡ್ಬೋದು, ಹತ್ತರಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಇಲ್ಲಿ ನೀರು ಹಾಕಿ ಹೋಗ್ಬೋದ್ರೆ ಡಿಫ್ರೆಂಟ್ ಸೌಂಡ್ ಬರುತ್ತೆ ಅದು, ಇಲ್ಲಾಂದರೆ ಮಾಮೂಲಿ ಇದೆ. ಹಾಗೆ ಕೆಲವೊಂದು ಪಿಕ್ಕನ್ನು ಹಾಕ್ತೀನಿ ನಿಮಗೆ ಎಂಡಲ್ಲಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ನಾನು ತುಂಬ ಫುಲ್ ಲಾಂಗ್ ವಿಡಿಯೋ ಅಂತೂ ಮಾಡಿಲ್ಲ, ಸೊ ಶಾರ್ಟಾಗಿ ಒಂದು ವಿಡಿಯೋ ಮಾಡಿದೆ. ಸೊ ಯಾರೆಲ್ಲ ಸ್ವದೇಶಿ ಮೇಳಕ್ಕೆ ಹೋಗಿದ್ರಿ ಅಲ್ಲೆಲ್ಲ ಫುಡ್ ತುಂಬ ವೆರೈಟೀಸ್ ಇಟ್ಟಿದ್ರು. ಸೊ ಯಾರೆಲ್ಲ ಏನೇನು ಫುಡ್ಡು ಮಲ್ನಾಡು ಶುಭಮ್ ಹೋಟೆಲ್ದೆಲ್ಲ ಇಟ್ಟಿದ್ರು, ಸೊ ಯಾರ್ಯಾರು ಟೇಸ್ಟ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ನಾನು ಇಲ್ಲಿ ಹಾಕಿದ್ದೀನಲ್ವಾ ಪರ್ಲದು, ಸೊ ಆ ಥರ ಪಿಂಕ್ ಸ್ಯಾರಿಗೆ ಪರ್ಲ್ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ಕೊಂಡಿದ್ದೆ. ಬಟ್ ಅದೇ ಥರದ್ದನ್ನೇ ಅಲ್ಲಿ ಇಟ್ಟಿದ್ರು ಕೂಡ ಇವತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ವಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.